ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆಯಿಂದ ಇನ್ನೊಂದು ಹೊಸ ದಿನದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ನಾನು ನಿಮ್ಮೆಲ್ಲರನ್ನ ಸಂದರ್ಶಿಸುವುದಕ್ಕೆ, ನಾನು ಈ ವಾಕ್ಯದ ಮುಖಾಂತರ ನಿಮ್ಮನ್ನ ಭೇಟಿ ಮಾಡುವುದಕ್ಕೆ ಸಂತೋಷ ಉಳ್ಳವನಾಗಿದ್ದೇನೆ. ನೀವು ಕೂಡ ದೇವರ ವಾಕ್ಯವನ್ನ ಮುಂಜಾನೆ ವೇಳೆಯಲ್ಲಿ ಕೇಳುವುದಕ್ಕೆ ಸಂತೋಷ ಉಳ್ಳವರಾಗಿರಬೇಕು. ಈ ದಿನದಲ್ಲಿ ದೇವರು ನಮ್ಮೆಲ್ಲರೊಟ್ಟಿಗೆ ಮಾತನಾಡುತ್ತಿರುವಂತ ದೇವರ ವಾಕ್ಯವನ್ನು ನಾವು ಗಮನಿಸುವುದಾದರೆ, 2 ಸಮುವೇಲ 7:22 ದೇವರೇ ಯೆಹೋವನೇ, ನೀನೇ ದೊಡ್ಡವನು, ನಿನ್ನ ಸಮಾನರು ಯಾರೂ ಇಲ್ಲ. ನಾವು ಕೇಳಿದವುಗಳನ್ನೆಲ್ಲ ಆಲೋಚಿಸಿ ನೋಡಿದರೆ ನಿನ್ನ ಹೊರತು ದೇವರೇ ಇಲ್ಲವೆಂಬುದು ನಿಶ್ಚಯ. ಹಲ್ಲೆಲೂಯ. ಪ್ರಿಯ ದೈವ ಜನರೇ, ವಾಕ್ಯ ಹೇಳ್ತಾ ಇದೆ, ದೇವರೇ ಯೆಹೋವನೇ, ನೀನೇ ದೊಡ್ಡವನು ಆಗಿದ್ದೀರಾ. ಹೌದು ಪ್ರಿಯ ದೈವ ಜನರೇ, ಇವತ್ತು ನೀವು ನಾವು ನಂಬಿರುವಂಥ ದೇವರು, ಇವತ್ತು ನಿಮ್ಮನ್ನು ನಮ್ಮನ್ನು ನಡೆಸುತ್ತಿರುವಂಥ ದೇವರು, ಆತನು ದೊಡ್ಡವನು ಆಗಿದ್ದಾನೆ. ಆತನ ಸಮಾನರು ಯಾರೂ ಇಲ್ಲ. ಯಾಕೆಂದರೆ ದೇವರ ವಾಕ್ಯಗಳಲ್ಲಿ ನಾವು ಕಲಿಯುವ ಎಲ್ಲ ವಿಷಯಗಳನ್ನು ನೋಡುವಾಗ ಆತನ ಹೊರತು ಬೇರೊಂದು ದೇವರು ಇಲ್ಲ ಎಂಬುದನ್ನು ನಮಗೆ ನಿಶ್ಚಯ ಪಡಿಸುವಂಥದ್ದಾಗಿದೆ. ನಿಮ್ಮ ಜೀವಿತದಲ್ಲೂ ಕೂಡ ಅನೇಕಾವರ್ತಿ ನಿಮಗೊಂದು ದೊಡ್ಡ ಕಷ್ಟಗಳು ಬೆಟ್ಟದ ರೀತಿಯಲ್ಲಿ ಕಾಣಿಸ್ಬೋದು. ನೀವು ಅಂದುಕೊಳ್ಬೋದು, ಅಯ್ಯೋ ಇಷ್ಟೊಂದು ಕಷ್ಟ, ಇಷ್ಟು ದೊಡ್ಡ ಕಷ್ಟಗಳು, ಇಷ್ಟೊಂದು ದೊಡ್ಡ ಉಪದ್ರವ, ಅಯ್ಯೋ ಇಷ್ಟೊಂದು ದೊಡ್ಡ ಕಾರ್ಯವ, ನಾನು ಯಾವ ವಿಧದಲ್ಲಿ ಇದನ್ನು ಜಯಿಸೋದು, ನನ್ನ ಕೈಯಿಂದ ಇದು ಸಾಧ್ಯನಾ, ನಾನು ಇದಕ್ಕೆ ಬಲಹೀನನಾಗಿದ್ದೀನಿ, ಇದನ್ನು ಹೇಗೆ ನಾನು ಜಯಿಸಿ ಮುಂದೆ ಹೋಗಲಿ ಅಂತ ನೀವು ಕೆಲವು ಬಾರಿ ಅಂದುಕೊಳ್ತೀರಾ. ಆದರೆ ಪ್ರಿಯ ದೈವ ಜನರೇ, ನಿಮ್ಮ ಜೀವಿತದಲ್ಲಿ ಎಷ್ಟೇ ದೊಡ್ಡ ಕಷ್ಟ ಬಂದರೂ ಕೂಡ ನಿಮ್ಮ ದೇವರು ದೊಡ್ಡವನು ಅನ್ನುವುದನ್ನು ನೀವು ಮರೆಯಬಾರದು. ಕಷ್ಟಗಳಲ್ಲಿ ನಮ್ಮ ಬಲವನ್ನು ಮೀರಿ ಕೂಡ ಅನೇಕ ಕಾರ್ಯಗಳು ನಮ್ಮ ಹೆಗಲ ಮೇಲೆ ಬೀಳುವಂಥದ್ದಾಗಿರುತ್ತೆ. ಆಗ ನಾವು ಅಂದ್ಕೊಳ್ತೀವಿ, ಅಯ್ಯೋ ಇದನ್ನು ಮಾಡೋದಕ್ಕೆ ನಾನು ಸಾಮರ್ಥ್ಯನಲ್ಲ, ಇದನ್ನು ನಡೆಸುವುದಕ್ಕೆ ನನ್ನಲ್ಲಿ ಬಲವಿಲ್ಲ ಅಂತ. ಆದರೆ ಪ್ರಿಯ ದೈವ ಜನರೇ, ನೀವು ನಂಬಿರುವಂಥ ದೇವರು ಆತನು ದೊಡ್ಡವನು ಆಗಿದ್ದಾರೆ. ನಿಮ್ಮ ಮುಖಾಂತರನೇ ಆತನು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿಸುವುದಕ್ಕೂ ಕೂಡ ಆತನು ಶಕ್ತನಾದಂಥ ದೇವರು ಆಗಿದ್ದಾರೆ. ಹೀಗಿರುವಾಗ ಪ್ರಿಯ ದೈವ ಜನರೇ, ಯಾವುದೇ ಕಾರಣಕ್ಕೂ ಕೂಡ ನನ್ನ ಕೈಯಲ್ಲಿ ಇದು ಆಗುವುದಿಲ್ಲ ಅಂದುಕೊಳ್ಬೇಡ್ರಿ. ಕರ್ತನ ಕೈಯಲ್ಲಿ ನಿಮಗೆ ಅದು ಸಾಧ್ಯ. ನೀವು ನಂಬಿರುವಂಥ ದೇವರು ಅದನ್ನು ನಿಮ್ಮ ಮುಖಾಂತರ ಮಾಡಿಸಿಕೊಡುವಂಥವರಾಗಿದ್ದಾರೆ. ಆತನ ಹೊರತು ಸಮಾನರು ಯಾರೂ ಇಲ್ಲ. ಅಂಥ ಒಳ್ಳೆ ದೇವರನ್ನು, ಅಂಥ ಅದ್ಭುತವಾದ ದೇವರನ್ನು ಇವತ್ತು ನೀವು ನಂಬಿರುವುದು. ಹೀಗಿರುವಾಗ ಪ್ರಿಯ ದೈವ ಜನರೇ, ನಾವು ಈ ಮುಂಜಾನೆ ವೇಳೆಯಲ್ಲಿ ದೇವರಿಗೆ ಹೇಳೋಣ, ದೇವನೇ ಯೆಹೋವನೇ, ನೀನೇ ದೊಡ್ಡವನು ಅಂತ. ನೀವು ಇದನ್ನು ನುಡಿಯುವಾಗ ಆತನು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುವಂಥ ದೇವರಾಗಿದ್ದಾರೆ. ದೇವರ ನೀನೇ ದೊಡ್ಡವನು ಅಂತ ಹೇಳುವಾಗ ಆತನು ನಿಮ್ಮ ಜೀವಿತದಲ್ಲಿ ದೊಡ್ಡ ಬಿಡುಗಡೆಗಳನ್ನು ತಂದುಕೊಡುವಂಥವನಾಗಿರ್ತಾರೆ. ಹೀಗಿರುವಾಗ ನಂಬಿಕೆಯಿಂದ ಪ್ರಾರ್ಥಿಸ್ರಿ, ಯೆಸಾಯ ಹೌದು, ನಿನ್ನ ಹೊರತು ದೇವರು ಯಾರೂ ಇಲ್ಲ, ಅದು ನನಗೆ ನಿಶ್ಚಯ ಅಂತ ಮನಪೂರ್ವಕವಾಗಿ ಪ್ರಾರ್ಥಿಸುವಂಥವರಾಗ್ರಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಒಳ್ಳೆ ಕರ್ತನೇ ಯೆಸಾಯ, ಅಪ್ಪ ಹೌದು, ನಿನ್ನ ವಾಕ್ಯದಲ್ಲಿ ನಾವು ಕಲಿತ ಹಾಗೆ ಅಪ್ಪ ನೀನೇ ದೊಡ್ಡವನು, ನಿನ್ನ ಹೊರತು ದೇವರು ಯಾರೂ ಇಲ್ಲ ಕರ್ತನೆ. ಅಪ್ಪ ಹೌದು, ನಾನು ನಂಬಿರುವಂಥ ದೇವರೇ ಅಪ್ಪ ನೀನು ಉನ್ನತನಾಗಿರೋದಕ್ಕಾಗಿ ಸ್ತೋತ್ರ. ಅಪ್ಪ ನಾನು ಕೇಳಿದಂಥ ವಾಕ್ಯಗಳನ್ನು, ಅಪ್ಪ ನಾವು ಗಮನಿಸುವ ವಾಕ್ಯಗಳನ್ನು ನೋಡುವಾಗ ಅಪ್ಪ ನಿನ್ನ ಹೊರತು ಸಮಾನರು ಒಬ್ಬರು ಇಲ್ಲ, ನೀನೇ ದೇವರು ಅಪ್ಪ ಯೆಹೋವನು ಆಗಿರೋದಕ್ಕಾಗಿ ಸ್ತೋತ್ರ. ಅಪ್ಪ ಈ ಮುಂಜಾನೆ ವೇಳೆಯಲ್ಲಿ ಪ್ರಿಯ ಮಕ್ಕಳ ಜೀವಿತವನ್ನು ಆಶೀರ್ವದಿಸು. ಅಪ್ಪ ಅವರು ನೀನೇ ದೊಡ್ಡವನಂತ ನುಡಿಯುವಾಗ ನೀನು ಅವರ ಜೀವಿತದಲ್ಲಿ ದೊಡ್ಡ ಅದ್ಭುತಗಳನ್ನು ತೆಗೆದುಕೊಂಡು ಬರುವಂಥವರಾಗ್ರಿ. ದೊಡ್ಡ ಬಿಡುಗಡೆಗಳನ್ನು ನೀನು ಕೊಟ್ಟು ನಡೆಸಿರಿ ಕರ್ತನೆ ಯೆಸಾಯ. ಅಪ್ಪ ಅವರು ನಿನ್ನನ್ನು ನಂಬಿರುವಾಗ ಅವರ ಜೀವಿತದಲ್ಲಿ ಕರ್ತನೆಪ್ಪ ಎಂಥ ದೊಡ್ಡ ಕಷ್ಟಗಳು ಬಂದರೂ ಕೂಡ ಅದನ್ನು ಜಯಿಸುವಂತೆ ನಿನ್ನವರಿಗೆ ಸಾಮರ್ಥ್ಯ ಬಲವನ್ನು ಅನುಗ್ರಹಿಸು. ಈ ದಿನವನ್ನು ಆಶೀರ್ವದಿಸಿರಿ. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ದೇವರನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು. ಫಾರ್ ಫರ್ದರ್ ಡೀಟೇಲ್ಸ್ ಅಂಡ್ ಪ್ರೇಯರ್ ಸಪೋರ್ಟ್, ಕಾಂಟ್ಯಾಕ್ಟ್ ವರ್ಡ್ ಟು ವರ್ಡ್ ಮಿನಿಸ್ಟ್ರೀಸ್, ಬ್ಯಾಂಗ್ಳೂರ್. ಫೋನ್ 9008725814, 9008725815. ಗಾಡ್ ಬ್ಲೆಸ್ ಯು.